फ्रेंड्स इदुवरेगू नीवु नम्म चानल गे सब्सक्राइब माडिल्ल अंद्रे नम्म वीडियो केळगडे काणो रेड कलर सब्सक्राइब बटन मेले क्लिक माडि पक्कदल्ले काणो बेल ऐकान अन्नु क्लिक माडि। ई कथेयन्न तिळियुव मुंचे इंद्र यारु अहल्य यारु अंत मुंदागि तिळिदुकोळ्ळोण। इंद्र देवतेगळिगे राज स्वर्गक्के अधिपति ईतनिगे मैय तुंब कण्णुगळिरुत्ते इदक्के अर्थ ನನ್ನದಲ್ಲ ಅನ್ನುವುದನ್ನ ಆಕ್ರಮಿಸಿಕೊಳ್ಳಬೇಕು ಅನ್ನುವ ದೇವತಾ ಮನುಷ್ಯ ಅನ್ನುವ ಅರ್ಥ। ಆ ಬ್ರಹ್ಮನ ಸೃಷ್ಟಿಯಲ್ಲಿ ಎಷ್ಟು ಸುಂದರಾಂಗಿಯರು ಇದ್ದಾರೆ, ಇದರಲ್ಲಿ ಅಹಲ್ಯ ಕೂಡ ಒಬ್ಬಳು। ಅಹಲ್ಯ ಒಬ್ಬ ಸೌಂದರ್ಯ ಸಿರಿ, ಬಂಗಾರದ ಎಳೆ, ಗೌತಮ ಮಹರ್ಷಿಗಳಿಗೆ ಸೇವೆಯನ್ನ ಮಾಡುತ್ತಾ ಆಶ್ರಮದ ಕೆಲಸವನ್ನ ಸರಿಯಾಗಿ ನೋಡಿಕೊಳ್ಳೋಕೆ ಚತುರ್ಮುಖ ಸೃಷ್ಟಿಸಿದ ಜೀವ ಅಹಲ್ಯ। ಇನ್ನು ವಿವರಗಳಿಗೆ ಹೋದರೆ ಒಂದು ದಿನ ಬ್ರಹ್ಮ ಅಹಲ್ಯಾಳನ್ನು ಗೌತಮ ಋಷಿಗೆ ಕೊಟ್ಟು ಆಕೆಯನ್ನ ಮುಕ್ತ ವಯಸ್ಸಿಗೆ ಬರುವವರೆಗೂ ಬೆಳೆಸಿ ಅಂತ ನಂತರ ನನ್ನ ಹತ್ತಿರ ಕರೆದುಕೊಂಡು ಬರುವಂತೆ ಹೇಳ್ತಾನೆ। ಬ್ರಹ್ಮ ಹೇಳಿದ ಹಾಗೆ ಗೌತಮ ಋಷಿ ಅಹಲ್ಯಾಳನ್ನ ಯುಕ್ತ ವಯಸ್ಸಿಗೆ ಬರುವವರೆಗೂ ಬೆಳೆಸಿ ನಂತರ ಬ್ರಹ್ಮನ ಹತ್ತಿರ ಕರೆದುಕೊಂಡು ಹೋದ। ಬ್ರಹ್ಮ ಅಹಲ್ಯಾಳನ್ನು ನೋಡಿ ನೀನು ಯಾವಾಗಲೂ 16ರ ವಯಸ್ಸಿನ ಹೆಣ್ಣಿನಂತೆ ಕಾಣುತ್ತೀಯ ಅಂತ ಆಶೀರ್ವದಿಸುತ್ತಾರೆ। ಹಾಗೆ ಆಶೀರ್ವಾದ ಪಡೆದ ನಂತರ ಅಹಲ್ಯಾಳಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ। ಯಾರಾದರೆ ಅಹಲ್ಯಾಳನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾರೋ ಅವರು ಭೂಮಿಯ ಸುತ್ತ ವೇಗವಾಗಿ ಸುತ್ತುತ್ತಾ ಬರಬೇಕು ಅಂತ ಅವರಿಗೆ ಮಾತ್ರ ಅಹಲ್ಯಾಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪ್ರಕಟಣೆಯನ್ನ ನೀಡುತ್ತಾರೆ। ಅಹಲ್ಯಾಳ ಸೌಂದರ್ಯವನ್ನ ನೋಡಿ ದೇವಾದಿ ದೇವತೆಗಳು ಮತ್ತು ಇಂದ್ರನು ಸಹ ಆಕೆಯನ್ನ ಮದುವೆ ಆಗಲು ಮುಂದಾಗ್ತಾನೆ। ಅಹಲ್ಯಾಳನ್ನು ಬ್ರಹ್ಮನ ಕೈನಲ್ಲಿ ಮಡಗಿ ಗೌತಮ ಋಷಿ ಹಿಂತಿರುಗುತ್ತಿದ್ದಾಗ ಆಗ ತಾನೇ ಜನ್ಮ ಕೊಟ್ಟಂತಹ ಒಂದು ಗೋಮಾತೆಯನ್ನ ನೋಡಿದ ಗೌತಮ ಋಷಿ ಅದರ ಸುತ್ತ ಪ್ರದಕ್ಷಿಣೆಯನ್ನ ಮಾಡುತ್ತಾನೆ। ಈ ವಿಷಯವನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಬ್ರಹ್ಮ ಕಾಮದೇನು ಭೂಮಿಗೆ ಸಮಾನ ಅಂತ ಗೋಮಾತೆಯ ಸುತ್ತ ಮಾಡಿದ ಪ್ರದಕ್ಷಿಣೆಯನ್ನ ಭೂಮಿಯ ಸುತ್ತ ಸುತ್ತಿದ ಹಾಗೆ ಅಂತ ಭಾವಿಸಿ ಗೌತಮ ಮಹರ್ಷಿಯವರನ್ನ ಕರೆದು ಬೆಳೆಸಿದ ಅಹಲ್ಯಾಳನ್ನ ಕೊಟ್ಟು ವಿವಾಹವನ್ನ ಮಾಡುತ್ತಾನೆ। ಅಹಲ್ಯಾಳ ಜೊತೆ ಬ್ರಹ್ಮಗಿರಿಯನ್ನು ಸಹ ಕೊಡುಗೆಯಾಗಿ ಕೊಡ್ತಾರೆ। ಇದು ಆದ ನಂತರ ಅಹಲ್ಯಾಳ ಮೇಲೆ ಕೋರಿಕೆಯನ್ನು ಬೆಳೆಸಿಕೊಂಡಿದ್ದ ಇಂದ್ರ ಯಾಗಾದರೂ ಸರಿ ನನ್ನ ಕೋರಿಕೆಯನ್ನು ತೀರಿಸಿಕೊಳ್ಳಬೇಕು ಅಂದುಕೊಂಡಿದ್ದ। ಅಂದುಕೊಂಡಂತೆ ಒಂದು ದಿನ ಇಂದ್ರನು ಚಂದ್ರನ ಜೊತೆಗೂಡಿ ನೆರಳಿನ ಹಿಂದೆ ಸ್ವಲ್ಪ ಸಮಯ ನೀನು ಇರು ಅಂತ ಚಂದ್ರನಿಗೆ ಹೇಳಿ ಒಂದು ಕೋಳಿಯ ರೂಪದಲ್ಲಿ ಬಂದ, ಕೋಳಿಯ ಹಾಗೆ ಕೂಗಿದ। ಆ ವಿಷಯ ತಿಳಿದ ಗೌತಮ ಋಷಿಮುನಿಗಳು ಬೆಳಗಾಗಿದೆ ಅಂತ ತಿಳಿದು ನದಿಯ ಸ್ನಾನಕ್ಕೆ ಹೊರಟೋಗ್ತಾರೆ। ಅದೇ ಸಮಯದಲ್ಲಿ ಇಂದ್ರ ಗೌತಮ ಋಷಿಗಳ ರೂಪದಲ್ಲಿ ಬಂದು ಅಹಲ್ಯಾಳಿಗೆ ಹತ್ತಿರವಾಗ್ತಾರೆ। ಇಲ್ಲೇ ನಾವು ಗಮನಿಸಬೇಕಾದದ್ದು, ಕೆಲವು ಪುಸ್ತಕಗಳಲ್ಲಿ ಗೌತಮನ ಹಾಗೆ ಬೇರೆ ರೂಪದಲ್ಲಿ ಬಂದಿದ್ದು ಇಂದ್ರನೇ ಅಂತ ಅಹಲ್ಯ ಆಕೆಯ ದಿವ್ಯ ದೃಷ್ಟಿಯಿಂದ ನೋಡಿದರೂ ಸಹ ಆತ ದೇವತೆಗಳ ರಾಜನಾಗಿದ್ದರಿಂದ ಏನೂ ಮಾಡಲು ಸಾಧ್ಯವಾಗದೆ ಶರಣಾದಳು ಅಂತ ಬರೆದಿದ್ದಾರೆ. ಇನ್ನೂ ಕೆಲವು ಪುಸ್ತಕಗಳಲ್ಲಿ ನಿಜವಾಗಿ ಬಂದಿದ್ದು ಗೌತಮನೇ ಅಂತ ತಿಳಿದು ಶೃಂಗಾರದಲ್ಲಿ ಮುಳುಗಿ ಹೋದಳು ಅಹಲ್ಯ ಅಂತ ಹೇಳ್ತಾ ಬಂದಿದ್ದಾರೆ. ಕೋಳಿ ಕೂಗಿದೆ ಆದರೆ ಇನ್ನೂ ಬೆಳಗಾಗಲಿಲ್ಲ ಅಂತ ಗೌತಮನು ಹಿಂತಿರುಗಿ ಬಂದ. ಮನೆಯ ಒಳಗೆ ಬಂದಾಗ ಆತನ ರೂಪದಲ್ಲಿರುವ ಇಂದ್ರನನ್ನು ನೋಡಿ ಕೋಪಗೊಂಡ. ಬಂದಿದ್ದು ಯಾರಂತ ತಿಳಿಯದ ಅಹಲ್ಯಾಳನ್ನು ಕಲ್ಲಾಗಿ ಬದಲಾಗುವಂತ ಹಾಗೆ ಮೋಸ ಮಾಡಿದ ಇಂದ್ರನನ್ನ ಆತನಿಗೆ ಸಹಾಯ ಮಾಡಿದ ಚಂದನಿಗೆ ಶಾಪವನ್ನ ನೀಡಿದ. ಶರೀರವೆಲ್ಲ ಮಚ್ಚೆಗಳಿಂದ ಜೀವಿಸುವಂತ ಹಾಗೆ ನಿನ್ನ ಜನನಾಂಗವು ಸಹ ಕೆಲಸಕ್ಕೆ ಬಾರದೆ ಹೋಗಬೇಕು ಅಂತ ಇಂದ್ರನಿಗೆ ಶಾಪವನ್ನ ನೀಡಿದ. ಅಷ್ಟೇ ಅಲ್ಲದೆ ಯಾವುದಕ್ಕಾದರೆ ಇದೆಲ್ಲ ಮಾಡಿದನೋ ಅದಕ್ಕೆ ಶರೀರವೆಲ್ಲ ಸ್ತ್ರೀ ಜನನಾಂಗಗಳು ತುಂಬಿರಲಿ ಅಂತ ಶಾಪವನ್ನ ನೀಡಿದ. ಇದರ ಕಾರಣದಿಂದ ಇಂದ್ರ 1000 ಸ್ತ್ರೀ ಜನನಾಂಗಗಳನ್ನ ಹೊಂದಿರ್ತಾನೆ. ಇದನ್ನೆಲ್ಲ ಸಹಿಸದೆ ಮರ್ಯಾದೆ ಹೋಗುತ್ತೆ ಅಂತ ಆತನ ವೃತ್ತಿಯನ್ನ ಮರೆತು ಒಂದು ಗುಹೆಯಲ್ಲಿ ಬಚ್ಚಿಟ್ಟುಕೊಳ್ತಾನೆ ಇಂದ್ರ. ಇದರಿಂದ ಪ್ರಪಂಚವೇ ನಿಂತು ಹೋಗುತ್ತೆ. ಈ ವಿಷಯವನ್ನ ತಿಳಿದ ಬ್ರಹ್ಮ ಶಿವನಿಗಾಗಿ ತಪಸ್ಸು ಮಾಡಿದ. ಬ್ರಹ್ಮನ ತಪಸ್ಸಿಗೆ ಶಿವ ಪ್ರತ್ಯಕ್ಷನಾಗಿ ನಡೆದಿದ್ದನ್ನೆಲ್ಲ ತಿಳಿದು ಈ ಸಮಸ್ಯೆಗೆ ಪರಿಹಾರವಾಗಿ ಇಂದ್ರನ ಶರೀರದ ಮೇಲೆ ಇರುವ 1000 ಸ್ತ್ರೀ ಜನನಾಂಗಗಳನ್ನ 1000 ಕಣ್ಣುಗಳಾಗಿ ಬದಲಿಸಿದ. ಇನ್ನು ಶಾಪದಿಂದ ಕಲ್ಲಾಗಿ ಬದಲಾದ ಅಹಲ್ಯ ತ್ರೇತಾಯುಗದಲ್ಲಿ ರಾಮನ ಕಾಲಿನ ಸ್ಪರ್ಶದಿಂದ ಸ್ತ್ರೀಯಾಗಿ ಬದಲಾಗಿ ಶಾಪ ಮುಕ್ತಳಾಗ್ತಾಳೆ. ಇದು ಸ್ನೇಹಿತರೆ ಅಹಲ್ಯ ಮತ್ತು ಇಂದ್ರನಿಗೆ ನಡೆದ ಶೃಂಗಾರದ ಕತೆ. ಇದು ಕೇವಲ ಕಾಲ್ಪನಿಕ ಅಲ್ಲ, ಕೆಲವು ಪುಸ್ತಕಗಳನ್ನ ಆಧರಿಸಿ ನಾವು ತಿಳಿಸಿಕೊಟ್ಟಂತಹ ಒಂದು ಕಥೆಯಾಗಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.